ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುಧಾರಾಣಿ ಅಂತ. ನಾನು ಹೂವಿನ ಹಡಗಲಿ ತಾಲೂಕು ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಳಗುಂದಿಯಲ್ಲಿ ಒಂದು ಸ್ಟಾಫ್ ನರ್ಸ್ ಶುಶ್ರೂಷಾಧಿಕಾರಿಯಾಗಿ ಕೆಲಸ ಮಾಡ್ತೀನಿ. ನಾನು ಈ ಧ್ಯಾನಕ್ಕೆ ಹೇಗೆ ಬಂದೆ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ, 2000 ಕೋವಿಡ್ 19 ಅಂತ ಎಲ್ಲರಿಗೂ ಗೊತ್ತೇ. ಆ ಕೋವಿಡ್ 19 ಅನ್ನೋ ಒಂದು ಮಹಾಮಾರಿಯ ರೋಗ ಅದು ಯಾವ ಥರ ಜನರನ್ನ ಇದು ಮಾಡಿತ್ತಂದರೆ, ಅಂಥದ್ರಲ್ಲಿ ನಾವು ಅಲ್ಲಿ ವರ್ಕ್ ಮಾಡಬೇಕು, ಪೇಷಂಟ್ ಜೊತೆಗೆ ಇರಬೇಕಂತಂದರೆ ನಾವು ನಮ್ಮ ಮನಸ್ಥಿತಿ ಯಾವ ಥರ ಇರ್ತದೆ ಅನ್ನೋದು ಅದು ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಆಗಲ್ಲ. ಮನೆಯಲ್ಲಿ ಮಕ್ಕಳು, ಫ್ಯಾಮಿಲಿ, ವಯಸ್ಸಾದವರು ಎಲ್ಲರನ್ನು ಇಟ್ಕೊಂಡು ಮನೆಯಿಂದ ಹೊರಗೆ ಯಾರೂ ಹೋಗಬೇಡ್ರಿ ಅಂತ ಹೇಳಿ ಜನರನ್ನೆಲ್ಲ ಅಷ್ಟು ಸುರಕ್ಷಿತವಾಗಿದ್ದು ನಾವು ಅದರಲ್ಲೇ ವರ್ಕ್ ಮಾಡಬೇಕಂಥೇಳಿ, ಆವಾಗ ನಮಗೆ ಫುಲ್ಲು ಏನೋ ಒಂಥರ ಟೆನ್ಷನ್, ಮಾನಸಿಕ ಅದೇ ಒಂಥರ ಏನು ಬಂದುಬಿಡ್ತಿದ್ದು ಕಾಯಿಲೆ ಅನ್ನೋದು ಒಂಥರ ಟೆನ್ಷನ್ ಆಗಿ ದಿನ ಮನೆಗೆ ಹೋದರೆ ಮಕ್ಕಳ ಹತ್ರ ಬರೋಂಗಿಲ್ಲ, ಗಂಡನ ಹತ್ರ ಹೋಗಂಗಿಲ್ಲ, ಫ್ಯಾಮಿಲಿ ವಯಸ್ಸಾದವ್ರ ಹತ್ರ ಇದು ಮಾಡೋಂಗಿಲ್ಲ. ಹಾಗಾಗಿ ಏನೋ ಒಂಥರ ಇದೇನು ಬಂದುಬಿಡ್ತಲ್ಲ, ನಾವು ಎಷ್ಟು ಖುಷಿಯಾಗಿ ಇರಬೇಕಾದ ಜೀವನನ ಯಾವ ಥರ ಬಂದುಬಿಡ್ತಲ್ಲಪ್ಪ ಇದು ಅಂಥೇಳಿ ದಿನಕ್ಕೆ ದಿನ ರಾತ್ರಿ ಟೆನ್ಷನ್ ಆಗಿಬಿಡೋದು, ನಿದ್ದೆ ಬರಲಿಲ್ಲದಂಗಿರೋದು. ಇದೇ ಥರ ಒಂದು 3-4 ತಿಂಗಳು ಸತತವಾಗಿ ರಾತ್ರಿ ಎಲ್ಲ ನಿದ್ದೆ ಬರ್ತಿದ್ದಿಲ್ಲ, ಒಂಥರ ಸುಸ್ತಾಗೋದು, ತಲೆನೋವು ಬರೋದು, ಇದೇ ಥರ ದಿನ ಇದೇ ಥರ ಆಗ್ತಿತ್ತು. ಡಾಕ್ಟ್ರ್ ಹತ್ರ ನಾನು ಒಂದು ನರ್ಸಾಗಿ ಕೂಡ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದೆ. ಅವರೆಲ್ಲ ಟೆಸ್ಟ್ ಮಾಡಿದರು, ಬ್ಲಡ್ ಟೆಸ್ಟ್ ಮಾಡಿದರು, ಎಲ್ಲ ಮಾಡಿದರೆ ಎಲ್ಲ ನಾರ್ಮಲ್ ಐತಮ್ಮ, ಏನೂ ಇಲ್ಲ, ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂಥೇಳಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಡ್ತಿದ್ರು. ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊತಿದ್ದೆ ಒಂದು 1 ಮಂತು 2 ಮಂತು, ಮತ್ತು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ನಿದ್ದೆ ಬರ್ತಿದ್ದಿಲ್ಲ. ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರೂ ನಿದ್ದೆ ಬರ್ತಿಲ್ಲ ಅಂತಂದರೆ ಇದರಿಂದ ಹೆಂಗೆ ಹೊರಗೆ ಬರೋದು ಅಂತ ಹೇಳಿ ಆವಾಗ ಅವರು ಡಾಕ್ಟ್ರೇ ಸಜೆಸ್ಟ್ ಮಾಡಿದರು, ಇಲ್ಲಮ್ಮ ನೀವು ಸುಮ್ಮನೆ ಧ್ಯಾನ ಮಾಡಿರಿ, ಇವೆಲ್ಲ ಬಿಡ್ರಿ, ಏನಾಗಿಲ್ಲ, ಈ ವಯಸ್ಸಿಗೆ ನಿಮಗೆ ಯಾಕೆ ನಿದ್ದೆ ಬರಲ್ಲ, ಧ್ಯಾನ ಮಾಡಿರಿ ಅಂತ ಹೇಳಿ ಡಾಕ್ಟ್ರ್ ಸಜೆಷನ್ ಮಾಡಿದರು. ಆವಾಗ ಸರಿ ಬಿಡು ಅಂಥೇಳಿ ನಾನು ಮನೆಗೆ ಬಂದ್ವಿ. ಆವಾಗ ಒಬ್ಬರು ನಮ್ಮನೇಲಿ ಒಬ್ಬರು ಅಣ್ಣ ಬರ್ತಾರೆ, ಆ ಅಣ್ಣಗೆ ಅಣ್ಣ ಎಲ್ಲಾದರೂ ಯೋಗ ಧ್ಯಾನ ಇದ್ದರೆ ಹೇಳ್ರಿ ಅಂತಂದ್ವಿ. ಅವರು ಪ್ರಿಯಾಂಕಾ ಮೇಡಮ್ ನಂಬರ್ ಕೊಟ್ಟರು. ಆವಾಗ ಪ್ರಿಯಾಂಕಾ ಮೇಡಮ್ಮು ಮಾತಾಡಿ, ಆಯ್ತು ರೀ ನಾವು ಕ್ಲಾಸ್ ಮಾಡಲ್ಲ, ಇವ್ರು ಮಧುಶ್ರೀ ಮೇಡಮ್ ಅಂಥೇಳಿ ಸ್ಪಿರಿಚುವಲ್ ವರ್ಕರ್ಸಿಗೆ ಅವರು ಜಾಯಿನ್ ಮಾಡಿಸಿದ್ರು. ದಿನ ಅದು ಕ್ಲಾಸ್ ಕೇಳ್ಕೊತ ಬೆಳಿಗ್ಗೆ 5 ಗಂಟೆ ಮೈತ್ರಿ ಧ್ಯಾನದಲ್ಲಿ ಮಾಡ್ತಿದ್ವಿ, ಸಾಯಂಕಾಲ ಮೇಡಮ್ 5 ಗಂಟೆಗೆ ತೊಗೊತಿದ್ರು ಮಧುಶ್ರೀ ಮೇಡಮು. ಕೇಳ್ಕೊತ ಒಂದು ವಾರದಲ್ಲೇ ನಮ್ಮಲ್ಲೇ ಏನೋ ಒಂಥರ ಚೇಂಜಸ್ಸು, ಬದಲಾವಣೆ, ನಿದ್ದೆ ಬರೋದು, ಡ್ರೆಸ್ ಕಡಿಮೆ ಆಗೋದು, ಏನೋ ಒಂಥರ ಉತ್ಸಾಹ, ಲವಲವಿಕೆ, ಅದು ಏನೋ ಇದೆಯಲ್ಲ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಈ ಅಂಥೇಳಿ ಬಹಳ ಖುಷಿ ಆಗ್ತಿತ್ತು. ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಿದ್ವಿ. ಆಮೇಲೆ ನೆಕ್ಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ಕೋವಿಡ್ ಬಂದರೂ ಕೂಡ ಅದೇನು ಮಾಡ್ತೈತೆ ಬಿಡು, ಕೋವಿಡ್ ಅನ್ನೋ ಮಟ್ಟಕ್ಕೆ ನಾವು ಅಷ್ಟು ಮೈಂಡನ್ನು ಅಷ್ಟು ಪ್ರಿಪೇರ್ ಮಾಡಿಕೊಂಡ್ವಿ, ಅಷ್ಟನ್ನೆಲ್ಲ ನಾವು ಮೈಂಡನ್ನ ಪ್ರಿಪೇರ್ ಮಾಡಿಕೊಂಡ್ವಿ. ಆಮೇಲೆ ಹೌದು ಬಿಡು, ಕೋವಿಡ್ ಬಂದರೂ ಅದೇನು ಮಾಡ್ತೈತೆ ನಮಗೆ, ನಮಗೇನು ಮಾಡಲ್ಲ ಅಂತ ಹೇಳಿ ಅದನ್ನು ಸ್ವೀಕರಿಸ್ತಿದ್ವಿ. ಬಿಡು ನೀನು ಬಂದಿದ್ದೀಯಾ ಅಂತ ಹೇಳಿ ಅದನ್ನು ಕೂಡ ಸ್ವೀಕರಿಸ್ಕೊಂಡು ಭಯ ಇಲ್ಲ, ಏನೂ ಇಲ್ಲ, ಈಗ ಧ್ಯಾನಕ್ಕೆ ಬಂದಮೇಲೆ ಭಾಳ ಲೈಫಲ್ಲಿ ಭಾಳ ಬದಲಾವಣೆಗಳಾಗಿವೆ, ಒಂದು ಆರ್ಥಿಕ ಪರಿಸ್ಥಿತಿ ಆಗಲಿ, ಮಾನಸಿಕ ಪರಿಸ್ಥಿತಿ ಆಗಲಿ, ಪ್ರತಿಯೊಂದು ಏನಾದರೂ ಒಂದು ವಸ್ತು ಬೇಕಂದರೂ ಕೂಡ ಅದು ಏನು ಅನ್ಕೊಂತೀವಿ ಅದೆಲ್ಲ ಇಷ್ಟೆಲ್ಲ ಸಿಗ್ತಿದೆ ಧ್ಯಾನದಿಂದ ಅನ್ನೋದು ನಮಗೆ ಮುಂಚೆ ಇದ್ರ ಬಗ್ಗೆ ಧ್ಯಾನ ಅಂತಂದರೆ ಬಿಡು ವಯಸ್ಸಾದವ್ರು ಮಾಡ್ತಾರಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಮತ್ತು ನಾವು ನಾನ್ ವೆಜ್ ಎಲ್ಲ ತಿಂತಿದ್ವಿ ಫಸ್ಟಿಗೆ, ಈಗ 1 ಇಯರ್ ಆಯಿತು ನಾವು ನಾನ್ ವೆಜ್ ಎಲ್ಲ ಬಿಟ್ಟು ರ್ಯಾಲಿಗಳೆಲ್ಲ ಅಟೆಂಡ್ ಆಗ್ತೀವಿ. ಕೊಟ್ಟೂರು ಉಮ್ಮರಾಣಿ ಮೇಡಮ್ ಅವರ ರ್ಯಾಲಿಗೆಲ್ಲ ಹೋಗಿ ಅಟೆಂಡ್ ಆಗ್ತೀವಿ. ಮತ್ತು ಆಮೇಲೆ ಒಂದಿನ ಮಧು ಮೇಡಮ್ ಕ್ಲಾಸ್ ಮಾಡ್ತಿದ್ರು, ಆ ಕ್ಲಾಸಲ್ಲಿ ನಿಮಗೆ ಅವ್ರು ಹೇಳಿದರು, ಮೇಡಮ್ ನಿಮಗೇನು ಬೇಕು ನೀವು ಕೇಳ್ಕೊಳ್ರಿ, ಮನೆ ಬೇಕಾದವ್ರಿಗೆ ಯೂನಿವರ್ಸ್ ಎಲ್ಲ ಕೊಡ್ತಾರೆ, ನೀವು ಯಾಕೆ ಇದು ಮಾಡಬಾರ್ದು ಅಂಥೇಳಿ ಅವ್ರು ಹೇಳಿದರು. ಮನೆ ಬೇಕಾದವ್ರಿ ಮನೆ ಕೇಳ್ಕೊಳ್ರಿ, ಕಾರ್ ಬೇಕಾದವ್ರಿಗೆ ಕಾರ್ ಕೇಳ್ರಿ, ಅದಕ್ಕೆ ನಾವು ಈಗ ಮನೆ ಇದೆ ನಮಗೆ ಕಾರ್ ಬೇಕು ಅಂತ ಹೇಳಿ ನಾವು ಒಂದು ಇದು ಮಾಡ್ಕೊಂಡು ವಿಜುವಲೈಸೇಷನ್ ಅಫರ್ಮೇಷನ್ ಹೇಳಿದ್ವಿ. ಆವಾಗ ಅದು ವಿತಿನ್ 1 ವೀಕಲ್ಲೇ ಆ ಕಾರ್, ಅಲ್ಲ ಇಷ್ಟು ವರ್ಷದಿಂದ ನಾವು ಅಂದ್ಕೊಂಡಿದ್ದೀವಿ ತಗೋಬೇಕು ತಗೋಬೇಕಂತ ಹೇಳಿ ಅದು ಆಗಲೇ ಇಲ್ಲ, ಇದರಲ್ಲಿ ಏನಂತ ಪವರ್ ಇದೆ ಅಂತ ಹೇಳಿ
ಮತ್ತು ಅಲ್ಲಿಂದ ನಮ್ಮ ಮನೆಯವ್ರು ಕೂಡ ನಾವು ಫುಲ್ ಫ್ಯಾಮಿಲಿ ಎಲ್ಲ ವೆಜಿಟೇರಿಯನ್ ಆಗಿದ್ದೀವಿ. ಎಲ್ಲ ಜೀವನ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಚೆನ್ನಾಗಿ ಎಲ್ಲರಿಗೂ ಕೂಡ ಧ್ಯಾನ ಮಾಡಿರಿ, ನಿಮ್ಮ ಲೈಫನ್ನು ನೀವು ಇದೇ ಥರ ಇರ್ರಿ ಅಂತ ಹೇಳಿ ಧ್ಯಾನನೆಲ್ಲ ಪ್ರಚಾರ ಮಾಡ್ತೀವಿ ನಾವು. ನಮ್ಮ ಮನೆ ಹತ್ರ ಇರೋರೆಲ್ಲ ಧ್ಯಾನ ಮಾಡೋಕ್ಕೆ ಬರ್ತಾರೆ. ಈಗ ಒಂದು ಮಾತು ಹೇಳಿದರೆ ಸಾಕು, ಎಲ್ಲ ನೀವು ಧ್ಯಾನ ಹೇಳ್ಕೊಡ್ರಿ ಧ್ಯಾನ ಹೇಳ್ಕೊಡ್ರಿ ಅಂತೇಳಿ ಹಾಸ್ಪಿಟ್ಲಲ್ಲೂ ಕೂಡ ಸ್ಟಾಫ್ ಎಲ್ಲ ಧ್ಯಾನ ಮಾಡ್ತಾರೆ, ನಮ್ಮ ಮನೆ ಹತ್ರ ಇರೋರೆಲ್ಲರೂ ಧ್ಯಾನ ಮಾಡ್ತಾರೆ, ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಿದ್ದೀವಿ. ಇದರಿಂದ ಅವ್ರ ಲೈಫು ಕೂಡ ಭಾಳ ಚೇಂಜಸ್ ಆಗಿದೆ. ಇದು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳಿ ಪತ್ರಿಜಿ ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. PMC ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.